27 to 28 ಕಂಟ್ರೀಸ್ ಕನ್ಫರ್ಮ್ ಆಗಿದೆ. ಇನ್ನೊಂದು ಮೂರ್ ನಾಲ್ಕು ಕಂಟ್ರಿ ಇವತ್ತು ನಾಳೆ ಗೊತ್ತಾಗ್ತದೆ. ನೇಪಾಳ ನಿನ್ನೆ ಕನ್ಫರ್ಮ್ ಆಯ್ತು. ಪಾಕಿಸ್ತಾನದಲ್ಲಿ ಕೂಡ ರಿಲೀಸ್ ಮಾಡುವಂತ ಒಂದು ಪ್ರಯತ್ನ ನಡೀತಾ ಇದೆ. ಯಾಕಂದ್ರೆ ಮೂರು ತಿಂಗಳಿಂದ ಆಲ್ ಇಂಡಿಯನ್ ಸಿನಿಮಾಸ್ ರಿಲೀಸ್ ಮಾಡ್ತಿದ್ದಾರೆ ಪಾಕಿಸ್ತಾನಲ್ಲಿ. ಸೊ ಅದರದ್ದು ಮಾತುಕತೆ ನಡೀತಾ ಇದೆ. ಸರ್, ಅವ್ರ ಆರೋಗ್ಯ ಚೇತರಿಸಿಕೊಂಡಿದ್ದಾರೆ. ಮೂರು ದಿವಸದಿಂದ ಅವರು ಪ್ರಚಾರದಲ್ಲಿ ತೊಡಗಿದ್ದಾರೆ. ಎರಡು ದಿನ ಮುಂಬೈಲಿ ಪ್ರಚಾರ ಮುಗಿಸಿ ನಿನ್ನೆ ಚೆನ್ನೈಯಲ್ಲಿ ಮುಗಿಸಿ ಇವತ್ತು ಮತ್ತೆ ಮುಂಬೈಲಿ ಇದ್ದಾರೆ. ನಿಮ್ ಜೊತೆ ಹೊರಗಡೆ ಮಾತಾಡುವ ಕೆಲವೊಬ್ರು ಪ್ರಶ್ನೆಗಳು ಕೇಳಿದ್ರು. 3D ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದಾದ ನಂತರ ಊರ್ವಶಿ ಥಿಯೇಟರ್ ಅಲ್ಲಿ 3D ಇಲ್ಲ ಅನ್ನೋದು ವಿಚಾರ. ಊರ್ವಶಿ 3D ಥಿಯೇಟರ್ ಅವರು ಆಕ್ಟಿವ್ ಗ್ಲಾಸಸ್ಗೆ ಆರ್ಡರ್ ಮಾಡಿದ್ದಾರೆ. ಇನ್ನೂ ಅವ್ರಿಗೆ ಬರೋದಕ್ಕೆ ಕಾಲಾವಕಾಶ ಆಗ್ತಾ ಇದೆ. ಅದರಿಂದ ಊರ್ವಶಿ ಚಿತ್ರಮಂದಿರದಲ್ಲಿ 3D ಬಿಗಿನಿಂಗ್ ಫ್ಯೂ ಡೇಸ್ ಇರಲ್ಲ. ಗ್ಲಾಸಸ್ ಬರ್ತಾ ಇದ್ದಂಗೆ ಆಟೋಮೆಟಿಕಲಿ ಅಲ್ಲಿ 3D ಪ್ಲೇ ಆಗುತ್ತೆ. ಎಲ್ಲೆಲ್ಲಿ 3D ಇದೆ ಅಲ್ಲೆಲ್ಲ 3D ಬರ್ತಾ ಇದೆ. ಊರ್ವಶಿ ಥಿಯೇಟರ್ ಒಂದ್ರ ಬಗ್ಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಅಲ್ಲಿ 3D ಡೆವಲಪ್ ಮಾಡಿದ್ದಾರೆ, ಅವರು ಗ್ಲಾಸಸ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಶಂಕರ್ನಾಗ್ ಥಿಯೇಟರ್ ಮತ್ತು ಊರ್ವಶಿ ಥಿಯೇಟರ್ ಅಲ್ಲಿ ಆಕ್ಟಿವ್ ಗ್ಲಾಸಸ್ ಅಂತ ಕೊಡ್ತಾರೆ. ಆ ಆಕ್ಟಿವ್ ಗ್ಲಾಸಸ್ ಬೇರೆ ರಾಜ್ಯದಿಂದ ಬೇರೆ ದೇಶದಿಂದ ಬರಬೇಕಾಗಿರೋದ್ರಿಂದ ಇವ್ರಿಗೆ ಇನ್ನೂ ಬಂದು ತಲುಪಿಲ್ಲ. ಎನಿ ಮೂಮೆಂಟ್ ಬರ್ಬೋದು ಅಂತ ಹೇಳ್ತಿದ್ದಾರೆ. ಗುರುವಾರ ಬರ್ಬೋದು, ಶುಕ್ರವಾರ ಬರ್ಬೋದು. ಒಂದು ಅವ್ರಿಗೆ ಆಕ್ಟಿವ್ ಗ್ಲಾಸಸ್ ತಲುಪದ ನಂತರ ಅವ್ರು 3D ಪ್ಲೇ ಮಾಡ್ತಾರೆ. ಅಲ್ಲಿವರೆಗೂ ಊರ್ವಶಿ ಚಿತ್ರಮಂದಿರದಲ್ಲಿ 2D ಪ್ಲೇ ಆಗೋದು. ಸರ್, ಕರ್ನಾಟಕದಲ್ಲಿ ನಿನ್ನೆವರೆಗೂ 390 ಥಿಯೇಟರ್ಗಳು ಬುಕ್ ಆಗಿದೆ ಸರ್. ಇನ್ನೂ ಒಂದು 15-20 ಥಿಯೇಟರ್ಗಳು ಆಗುವಂಥದ್ದಿದೆ. 400-425 ಚಿತ್ರಮಂದಿರಗಳಲ್ಲಿ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ವರ್ಷನ್ನೇ ರಿಲೀಸ್ ಮಾಡ್ತಾ ಇದ್ದೀನಿ ನಾನು. ಸರ್, ಅರ್ಲಿ ಮಾರ್ನಿಂಗ್ ಶೋ ನಿರ್ಧಾರನ ನಾಳೆ ತಗೊಳ್ತಾ ಇದ್ದೀನಿ. ಕಾರಣ ಏನು ಅಂದ್ರೆ, ಕಂಟೆಂಟ್ ಎಲ್ಲಾ ಥಿಯೇಟರ್ಗಳಿಗೂ ತಲುಪದ ನಂತರ ನಾವು ಅರ್ಲಿ ಮಾರ್ನಿಂಗ್ ಶೋ ಓಪನ್ ಮಾಡೋದು ಒಳ್ಳೇದು ಅಂತ. ಸರ್, ವಿಶ್ವಾದ್ಯಂತ ಇದು 3,200 ಚಿತ್ರಮಂದಿರಗಳಿಗಿಂತ ಹೆಚ್ಚಾಗಿ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಹಿಂದಿಯಲ್ಲಿ ಆಲ್ರೆಡಿ 900 ಸ್ಕ್ರೀನ್ಸ್ ಬ್ಲಾಕ್ ಆಗಿದೆ. ಸೊ ವೀಕೆಂಡ್ ಮುಗಿದ ನಂತರ, ಅಂದ್ರೆ ಈಗ ನಿನ್ನೆ ವೀಕೆಂಡ್ ಮುಗಿತು, ಇವತ್ತಿನಿಂದ 3 ದಿನಗಳ ಕಾಲ ಎಷ್ಟು ಎಕ್ಸ್ಟ್ರಾ ಸ್ಕ್ರೀನ್ಸ್ ಆಗತ್ತೆ ಅನ್ನೋದು ನೋಡಬೇಕು. ಆಮೇಲೆ ಒಂದು ತುಂಬಾ ಒಳ್ಳೆ ವಿಚಾರ ಹೇಳೋದೇನಂದ್ರೆ, ಪ್ರೀ ರಿಲೀಸ್ ಅಲ್ಲೇ ವರ್ಲ್ಡ್ ವೈಡ್ 800 ಸ್ಕ್ರೀನ್ಸ್ ಆಲ್ರೆಡಿ ಬುಕ್ ಆಗಿದೆ ಸರ್. ಅದಾದ ನಂತರ ಹಿಂದಿಯಲ್ಲಿ ರಿಲೀಸ್ ಆಗ್ತಾ ಇರೋ 900 ಚಿತ್ರಮಂದಿರಗಳಲ್ಲಿ 90% 3D ಥಿಯೇಟರ್ಗಳಲ್ಲೇ ರಿಲೀಸ್ ಮಾಡ್ತಾ ಇದೀವಿ ನಾವು. ಸಾಧ್ಯವಾದಷ್ಟು 3D ಅಲ್ಲಿದೆ, ಅಲ್ಲಿ ಫಸ್ಟ್ ಆಪ್ಷನ್ ಕೊಡ್ತಾ ಇದೀವಿ. ಸರ್ಕಾರ ಏನು ನಾರ್ಮಲ್ ಡೇಸ್ ಅಲ್ಲಿ ಟಿಕೆಟ್ ಪ್ರೈಸ್ ಇಡಬೇಕು ಅಷ್ಟೇ ಇಡ್ತಾ ಇದೆ ಸರ್. ಏನು ಹೆಚ್ಚಿಗೆ ಇಡ್ತಾ ಇಲ್ಲ ಎಲ್ಲೂ ಕೂಡ. ಸರ್ಕಾರ 236 ರೂಪಾಯಿ ಮೇಲೆ ಇಡಂಗಿಲ್ಲ. ಗುರುವಾರ ಶುಕ್ರವಾರ ಅದೇ ರೇಟ್ ಇರುತ್ತೆ. ಶನಿವಾರ ಭಾನುವಾರ ಸ್ವಲ್ಪ ಜಾಸ್ತಿ ಆಗ್ಬೋದೇ ಹೊರತು ಅತಿ ಹೆಚ್ಚಿನ ಟಿಕೆಟ್ ಪ್ರೈಸ್ ಇಡಕ್ ಹೋಗಲ್ಲ ಸರ್. ತ್ರೀಡಿಗೆ ಆಟೋಮೆಟಿಕಲಿ ಗ್ಲಾಸಸ್ ಚಾರ್ಜಸ್ 30 ರೂಪಾಯಿ ಜಾಸ್ತಿ ಮಾಡ್ತಾರೆ ಟಿಕೆಟ್ ರೇಟ್ ಮೇಲೆ. ಅದು 3D ಅದು ರೆಗ್ಯುಲರ್ ಅದಿದೆ, ಅದು ನನಗೂ ಅಷ್ಟಾಗಿ ಗೊತ್ತಿಲ್ಲ. ಅದು ಥಿಯೇಟರ್ಗಳು ಅವ್ರ ಕೈಯಲ್ಲಿರುತ್ತೆ, ನಮ್ಮ ಕೈಯಲ್ಲಿರಲ್ಲ. ಹೊರಗಡೆ 3D 2D ಎರಡೂ ರಿಲೀಸ್ ಆಗ್ತಾ ಇದೆ ಸರ್. ಅಲ್ಲ, ಫಸ್ಟ್ ಆಪ್ಷನ್ 3D. ಇವಾಗ ಹಾಸನದಲ್ಲಿ 3D ಇದ್ರೆ ಫಸ್ಟ್ ಆಪ್ಷನ್ 3D ಹೋಗ್ತೀನಿ. ಸಕಲೇಶ್ಪುರದಲ್ಲಿ 3D ಇಲ್ಲ, ಅಲ್ಲಿ 2D ಹೋಗ್ತೀನಿ. ಹುಬ್ಳಿಯಲ್ಲಿ 3D ಅಪ್ಸರ ಚಿತ್ರಮಂದಿರದಲ್ಲಿ ಇದೆ ಅಂದ್ರೆ ಅಲ್ಲಿ ಫಸ್ಟ್ ಆಪ್ಷನ್ 3D ಇರೋ ಥಿಯೇಟರ್ಗೆ ಹೋಗ್ತಾ ಇದ್ದೀನಿ. ಯಾವ ಊರಲ್ಲಿ 3D ಇಲ್ವೇ ಇಲ್ವೋ ಅಲ್ಲಿ 2D ರಿಲೀಸ್ ಮಾಡ್ತಾ ಇದ್ದೀನಿ. ಕೆಲವೊಂದು ಊರಲ್ಲಿ ದೊಡ್ಡ ಊರಿರುತ್ತೆ, ಅಲ್ಲಿ ಒಂದು ಥಿಯೇಟರ್ 3D ಇದ್ದು ಅಲ್ಲಿ 2 ಥಿಯೇಟರ್ ಹಾಕ್ಬೇಕಾದಂತ ಪಕ್ಷದಲ್ಲಿ ಒಂದು ಥಿಯೇಟರ್ 3D, ಒಂದು ಥಿಯೇಟರ್ 2D. ಉದಾಹರಣೆಗೆ ಮಂಡ್ಯ ಅಲ್ಲಿ ಒಂದು ಥಿಯೇಟರ್ 3D ಇದೆ, ಒಂದು ಥಿಯೇಟರ್ 2D ಆಗ್ತಾ ಇದೆ ಸರ್.